ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ಸಾನಿ ಪೃಥ್ವಾಜ್ ಎಸುಕೇಶನ್ ಚಾನಲ್ಗೆ ಸ್ವಾಗತ ಆತ್ಮೀಯರ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕಲಿಕಾ ಚೇತರಿಕೆ ಕಾರ್ಯಕ್ರಮದಡಿಯಲ್ಲಿ ತರಗತಿ ಎಂಟನೇ ವಿಜ್ಞಾನ ಘಟಕ ಎಂಟು ಘರ್ಷಣೆ ಈ ಘಟಕ ಘ ಎಂಟು ಘ ಘರ್ಷಣೆಯಲ್ಲಿ ಬರತಕ್ಕಂತಹ ಕಲಿಕಾ ಫಲ ಮೂರು ಮತ್ತು ಕಲಿಕಾ ಹಾಳೆನ್ನ ಮೂರರ ಪುಟ ಸಂಖ್ಯೆ ಅರವತ್ನಾಲ್ಕರಿಂದ ಅರವತ್ತಾರಿಗೆ ಬರುವ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಬರಿಬಹುದು ಮತ್ತು ಯಾವ ರೀತಿಯಾಗಿ ಸೌಮ ನೇಮಾಪನ ಮಾಡಿಕೊಳ್ಳುವಂತಕ್ಕಂಥದ್ದು ಮತ್ತು ಅದರ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫಲ ಮೂರು ಕಲಿಕಾ ಹಾಳೆ ಮೂರು ಚೆಂಡನ್ನು ತೆಗೆದುಕೊಂಡು ಚೆಂಡನ್ನು ಹೆಜಾರಿನಲ್ಲಿ ಉರುಳುವಂತೆ ಮಾಡಿ ಅಂತಿಮ ಬಿಂದುವನ್ನು ಉದಿಸಿಕೊಂಡು ಅದನ್ನು ದಾಟಲು ಬೇಕಾಗುವ ಸಮಯವನ್ನು ಗುರುತಿಸಿಕೊಳ್ಳಿ ಬೇರೆ ಬೇರೆ ಸಂದರ್ಭದಲ್ಲಿ ಗುರುತಿಸಿಕೊಂಡು ಜವನು ಲೆಕ್ಕಾಚಾರ ಮಾಡು ಈ ಚಟುವಟಿಕೆಯನ್ನು ಮಾಡಲು ಸೋಲಂಕಾರರ ಮಾರ್ಗದರ್ಶನ ಪಡೆದುಕೊಂಡು ಅಂತ ಹೇಳಿದರೆ ಇಲ್ಲಿ ಚೆಂಡು ಅಂತಂದರೆ ಆ ಮೂರು ಒಂದು ಪ್ರಸಂಗಗಳನ್ನು ನಾವು ತೆಗೆದುಕೊಳ್ಬೇಕು ಅಂದರೆ ಬೇರೆ ಬೇರೆ ಚೆಂಡು ಅಂದರೆ ಬೇರೆ ಬೇರೆ ಗಾತ್ರ ಮತ್ತು ಬೇರೆ ಬೇರೆ ತೂಕದ ಚೆಂಡನ್ನು ತೆಗೆದುಕೊಂಡು ನಾವು ಈ ಪ್ರಯೋಗ ಮಾಡಬೇಕು ಕ್ರಮ ಸಂಖ್ಯೆ ಒಂದರಲ್ಲಿ ನಾವು ಚೆಂಡನ್ನು ತೆಗೆದುಕೊಂಡು ಇಳಿಜಾರಿಗೆ ಬಿಟ್ಟಾಗ ಅದು ಚಲಿಸಿದ ದೂರ ಏಟಾಗಿರುತ್ತೆ ಹತ್ತು ಮೀಟರ್ ಆಗುತ್ತೆ ತೆಗೆದುಕೊಂಡ ಕಾಲ ಎಂಟು ಸೆಕೆಂಡ್ ಆಗುತ್ತೆ ಜವ ಇಜಿಕಲ್ ಟು ಚಲಿಸಿದ ದೂರ ಬಾಗಿಲೇ ಕಾಲ ಮಾಡಿದಾಗ ಅದರ ಒಂದು ಜವಾನ ಸಿಗುತ್ತೆ ನೋಡಿ ಹತ್ತು ಬಾಗಿಲ ಎಂಟು ಅಂತಂದಾಗ ಒಂದು ಪಾಯಿಂಟ್ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಎರಡನೇ ಅದರಲ್ಲಿ ಬೇರೆ ಒಂದು ನಾವು ಗಾತ್ರದ ಬಾಲ ತೆಗೆದುಕೊಂಡಾಗ ಎಂಟು ಮೀಟರ್ ದೂರ ಚಲಿಸುತ್ತೆ ತೆಗೆದುಕೊಂಡ ಕಾಲ ಆರು ಸೆಕೆಂಡ್ ಆಗಿರುತ್ತೆ ಅದರ ಜವ ಒಂದು ಪಾಯಿಂಟ್ ಮೂವತ್ತ್ಮೂರು ಮೀಟ್ರ್ ಪರ್ ಸೆಕೆಂಡ್ ಆಗಿರುತ್ತೆ ಮೂರನೇ ಒಂದು ಪ್ರಸಂಗದಲ್ಲಿ ಅಥವಾ ಮೂರನೇ ಒಂದು ಹಂತದಲ್ಲಿ ನೋಡಿದಾಗ ಆರು ಮೀಟರ್ ಚಲಿಸಿದ ದೂರ ಆಗಿರುತ್ತೆ ತೆಗೆದುಕೊಂಡ ಕಾಲ ಐದು ಸೆಕೆಂಡ್ ಆದಾಗ ಅದು ಒಟ್ಟು ಜವ ಏನಾಗಿರುತ್ತೆ ಒಂದು ಪಾಯಿಂಟ್ ಎರಡು ಮೀಟ್ರ್ ಪರ್ ಸೆಕೆಂಡ್ ಆಗಿರುತ್ತೆ ಅಂದರೆ ನಾವು ವಸ್ತು ಗಾತ್ರ ಮತ್ತು ತೂಕದ ಆಧಾರದ ಮೇಲೆ ಅದು ನಾವು ಇಳಿಜಾರಿನಲ್ಲಿ ಬಿಟ್ಟಾಗ ಏನಾಗುತ್ತೆಪ್ಪ ಅಂತಂದರೆ ಘರ್ಷಣೆಯಿಂದಾಗಿ ಅದು ಒಂದು ದೂರ ಚರ್ಸ್ತಕ್ಕಂಥ ದೂರ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ಚಟುವಟಿಕೆ ಎರಡು ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಷನ್ ಹೆಸರು ಕೊಟ್ಟಿದ್ದಾರೆ ಆಮೇಲೆ ಅದರ ಒಂದು ಹೋಗ್ತಕ್ಕಂತಹದ್ದು ಬಿಡ್ತಕ್ಕಂಥದ್ದು ತರ್ತಕ್ಕಂತಹ ಟೈಮನ್ನು ಕೊಟ್ಟಿದ್ದಾರೆ ಒಟ್ಟು ಮತ್ತು ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ ಏನು ಹೇಳಿದರೆ ಅಂದರೆ ಈ ಮೇಲಿನ ಚಿತ್ರದಲ್ಲಿ ಕಾಲಕ್ಕೆ ಅನುಗುಣವಾಗಿ ರೈಲು ಚಲಿಸಿದ ದೂರ ನೀಡಲಾಗಿದೆ ಈ ದತ್ತಾಂಶಗಳನ್ನು ಬಳಸಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರೈಲಿನ ಜನ ಕಂಡುಹಿಡಿಯಂತೆ ಹೇಳಿದ್ದಾರೆ ಯಾದಗಿರಿ ರಾಯಚೂರು ಮಂತ್ರಾಯಂ ಗುಂತ್ಕಲ್ ಬಳ್ಳಾರಿ ಜಂಕ್ಷನ್ ತುಮಕೂರು ಯಶವಂತಪುರ ಈ ರೀತಿ ಕೊಟ್ಟಿದ್ದಾರೆ ಯಾದಗಿರಿ ಏನಾಗಿರುತ್ತೆ ಅಂದರೆ ಎರಡು ಸಾವಿರದ ಐನೂರ ಅರವತ್ತೊಂದು ಕಿಲೋಮೀಟರ್ ಇರುತ್ತೆ ಯಾದಗಿರಿ ಮತ್ತು ರಾಯಚೂರು ಎಷ್ಟಾಗಿರುತ್ತೆ ಅಂದಾಗ ಇಲ್ಲಿ ಲೆಕ್ಕಾಚಾರ ಮಾಡ್ಬೋದು ಮಾಡುವುದಕ್ಕೂ ಕೊಟ್ಟಿದ್ದಾರೆ ನೋಡಿ ಈಗ ಇಲ್ಲಿ ಏನು ಕೇಳಿದಾರೆ ಅಂದರೆ ಯಾದಗಿರಿಯಿಂದ ರಾಯಚೂರಿಗೆ ರೈಲು ಚಲಿಸಿದ ದೂರ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದಾಗ ರಾಯಚೂರಿನಿಂದ ಯಾದಗಿರಿಗೆ ಚಲಿಸಿದ ದೂರ ಅಂತ ಕೇಳಿದಾಗ ರಾಯಚೂರು ಏನಾಗಿದೆ ಎರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಆಗಿದೆ ಅದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಯಾದಗಿರಿ ಎರಡು ಸಾವಿರದ ಐನೂರವತ್ತೊಂದು ಮೈನಸ್ ಮಾಡಬೇಕು ಅಂದರೆ ಪ್ರತಿಯೊಂದು ಏನೇನು ಕೇಳಿದ್ರೆ ಅವರು ನಾವು ಮೈನಸ್ ಮಾಡ್ಕೋತಾ ಹೋಗಬೇಕು ಮತ್ತು ಕಾಲನೂ ಕೂಡ ಮೈನಸ್ ಮಾಡ್ತಾ ಹೋದಾಗ ನಮಗೆ ಈ ಕೋಷ್ಟಕದ್ರೆ ಏನು ತಿನ್ಬೇಕಂತಕ್ಕಂಥದ್ದು ದೊರೆಯುತ್ತೆ ಇಲ್ಲಿ ನೋಡಿ ಯಾದಗಿರಿಯಿಂದ ರಾಚಿಯರು ಚಲಿಸೋದ್ರೆ ಎಷ್ಟಾಗಿರುತ್ತೆ ಅಂತಂದರೆ ಅರವತ್ತೆಂಟು ಕಿಲೋಮೀಟರ್ ತೆಗೆದುಕೊಂಡ ಕಾಲ ಐವತ್ತೆಂಟು ನಿಮಿಷ ಜವ ಎಷ್ಟಾಗಿರುತ್ತೆ ಅಂತಂದರೆ ಅರವತ್ತೆಂಟು ಬಾಗಿಲೇ ಐವತ್ತೆಂಟು ಮಾಡಿದಾಗ ಒಂದು ಪಾಯಿಂಟ್ ಹದಿನೇಳು ಕಿಲೋಮೀಟರ್ ಪ್ರತಿ ನಿಮಿಷಕ್ಕೆ ರಾಯಚೂರಿನಿಂದ ಮಂತ್ರಾಲಯಕ್ಕೆ ಹೋಗುವ ಅಲ್ಲಿ ತೆಗೆದು ಚಲಿಸಿದೂರ ಎಷ್ಟಾಗಿರುತ್ತೆ ಅಂತಂದರೆ ಇಪ್ಪತ್ತೆಂಟು ಕಿಲೋಮೀಟರ್ ತೆಗೆದುಕೊಂಡ ಕಾಲ ಇಪ್ಪತ್ತ್ಮೂರು ನಿಮಿಷ ಅದರ ಜವ ಅಂದಾಗ ಇಪ್ಪತ್ತೆಂಟು ಬಾಗಿಲು ಇಪ್ಪತ್ತ್ಮೂರು ಅಂದಾಗ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಪ್ರತಿ ನಿಮಿಷ ಅಂತಂತ ಆಗುತ್ತೆ ಮಂತ್ರಾಲಂ ಟು ಗುಂತ್ಕಲ್ ಇಲ್ಲಿ ಎಷ್ಟು ಚಲಿಸಿದ್ರೆ ಆಗಿರುತ್ತಪ್ಪ ಅಂತಂದರೆ ತೊಂಬತ್ತ್ಮೂರು ಕಿಲೋಮೀಟರ್ ಆಗಿರುತ್ತೆ ತೆಗೆದುಕೊಂಡ ಕಾಲ ಹದಿನೂರ ಅಂಬತ್ತೈದು ನಿಮಿಷ ಆಗಿರುತ್ತೆ ಇದರ ಒಟ್ಟು ಒಂದು ಜವ ಏನಾಗಿರುತ್ತಪ್ಪ ಅಂತಂದ್ರೆ ಜೀರೋ ಪಾಯಿಂಟ್ ಅರವತ್ತ್ನಾಲ್ಕು ಕಿಲೋಮೀಟ್ರ್ ಪರ್ ಮಿನಿಟ್ ಆಗಿರುತ್ತೆ ಗುಂತ್ಕಲ್ನಿಂದ ಬಳ್ಳಾರಿ ಎಷ್ಟಾಗಿರುತ್ತೆ ಅಂತಂದರೆ ಚ ಚಲಿಸಿದೂರ ಐವತ್ತು ಕಿಲೋಮೀಟರ್ ತೆಗೆದುಕೊಂಡ ಕಾಲ ತೊಂಬತ್ತೈದು ನಿಮಿಷ ಇದರ ಜವ ಜೀರೋ ಪಾಯಿಂಟ್ ಐವತ್ತೆರಡು ಕಿಲೋಮೀಟ್ರ್ ಪ್ರತಿ ನಿಮಿಷ ಆಗಿರುತ್ತೆ ಬಳ್ಳಾರಿ ಟು ತುಮಕೂರು ನೋಡಿರಿ ಬಳ್ಳಾರಿಯಿಂದ ತುಮಕೂರಿಗೆ ಏಟಾಗಿರುತ್ತೆ ಅಂತಂದಾಗ ಇಲ್ಲಿ ಚಲಿಸಿದ ದೂರ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಕಾಲ ನಾಲ್ಕುನೂರ ನಲವತ್ತೈದು ನಿಮಿಷ ಜವ ಜೀರೋ ಪಾಯಿಂಟ್ ಎಂಬತ್ತೆಂಟು ಕಿಲೋಮೀಟರ್ ಪ್ರತಿ ನಿಮಿಷ ಆಗಿರುತ್ತೆ ತುಮಕೂರಿನಿಂದ ಯಸಂತ್ಪುರಿಗೆ ಚಲಿಸಿದ ದೂರ ಅರವತ್ತೇಳು ಕಿಲೋಮೀಟರ್ ತೆಗೆದುಕೊಂಡ ಕಾಲ ತೊಂಬತ್ತ್ಮೂರು ನಿಮಿಷ ಅದರ ಜವ ಜೀರೋ ಪಾಯಿಂಟ್ ಎಪ್ಪತ್ತೇಳು ಕಿಲೋಮೀಟ್ರ್ ಪ್ರತಿ ನಿಮಿಷ ಯಾದಗಿರಿಯಿಂದ ಯಶವಂತಪುರಿಗೆ ಚಲಿಸಿದ ದೂರ ಯಾದಗಿರಿಯಿಂದ ಯಶವಂತಪುರಿಗೆ ಒಟ್ಟು ಚಲಿಸಿದ ದೂರ ಏಳ್ನೂರು ಕಿಲೋಮೀಟ್ರ್ ಆಗಿರುತ್ತೆ ತೇದುಕೊಂಡ ಕಾಲ ನೂರ ಎಂಬತ್ತ್ಮೂರು ನಿಮಿಷ ಆಗಿರುತ್ತೆ ಒಟ್ಟು ಜವ ಜೀರೋ ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟ್ರ್ ಪ್ರತಿ ನಿಮಿಷ ಆಗಿರುತ್ತೆ ಸೊ ಈ ರೀತಿ ನಾವೇನು ಮಾಡಬೇಕಂತಾರೆ ಅದರ ದೂರವನ್ನು ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ ಕೇಳಿದರೆ ಅದರಲ್ಲಿ ದೂರವನ್ನು ಮೈನಸ್ ಮಾಡಿ ಕಾಲ ಕೊಟ್ಟಿದರೆ ಅದು ಕೂಡ ಮೈನಸ್ ಮಾಡಿ ನಾವು ಚಲಿಸಿದ ದೂರ ಮತ್ತು ಕಾಲವನ್ನು ಭಾಗ ಮಾಡಿದಾಗ ಒಟ್ಟು ಜವಾಬ್ದಾರತಿ ಈ ರೀತಿ ಕೂಡ ನೀವು ಕೋಷ್ಟಕವನ್ನು ಭರ್ತಿ ಮಾಡ್ಕೊಳ್ಬೋದು ಇಲ್ಲಿ ಕೆಳಗಿನ ರೈಲ್ವೆ ನಿಲ್ದಾಣದ ಕೋಡ್ ಕೊಡಲಾಗಿದೆ ಕೋಡ್ಗಳು ಅರ್ಥ ಮಾಡೋಕೆ ಸುಮಕಾರ ಸಹಾಯವನ್ನು ಪಡೆದು ತೆಗೆದುಕೊಳ್ಳಿ ಅಂತ ಹೇಳಿದರೆ ವಾಯ ಜಿ ಅಂದರೆ ಯಾದಗಿರ ಆರ್ ಸಿ ಅಂದರೆ ರಾಯಚೂರು ಎಮ್ ಎಲ್ ಎಮ್ ಅಂತಂದರೆ ಮಂತ್ರಯಲಮ ಜಿ ಟಿ ಎಲ್ ಅಂದರೆ ಗುತ್ಕಲ್ಲ ಬಿ ಎ ವೈ ಅಂದರೆ ಬಳ್ಳಾರಿ ಟಿ ಕೆ ಅಂದರೆ ತುಮಕೂರು ವೈ ಪಿ ಆರ್ ಅಂದರೆ ಯಶವಂತಪುರ ಇವು ಫಾರ್ಮ್ ಇದೆ ಇದನ್ನು ನೆನಪಿಟ್ಕೊಳ್ಳಿ ಮೇಲೆ ಲೆಕ್ಕ ಮಾಡಿದ ಜವದ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಹೇಳಿದ್ದಾರೆ ನಾವು ಮೇಲೆ ಲೆಕ್ಕ ಮಾಡಿದೇವಲ್ಲ ಸೊ ಅದರ ಮೇಲೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಒಂದು ಪ್ರಶ್ನೆ ಏನು ಕೇಳಿದಾರೆ ಅಂದರೆ ರೈಲು ಎಲ್ಲ ಸಮಯದಲ್ಲಿ ಒಂದೇ ಜಾವದಲ್ಲಿ ಚಲಿಸುತ್ತಿದೆಯೇ ಇಲ್ಲವೇ ಅಂತ ಕೇಳಿದ್ದಾರೆ ಅಲ್ಲಿ ಜವಾ ಬೇರೆ ಬೇರೆ ಆಗಿರುತ್ತೆ ಅದಕ್ಕಾಗಿಯಾಗಿ ಇಲ್ಲಿ ಒಂದೇ ಜವದಲ್ಲಿ ಚಲಿಸುತ್ತಿಲ್ಲ ಅಂತ ಬರೀಬೇಕು ನೋಡಿ ಏನು ಬರೀಬೇಕಂದ್ರೆ ರೈಲು ಎಲ್ಲ ಸಮಯದಲ್ಲಿ ಒಂದೇ ಜವದಲ್ಲಿ ಚಲಿಸುತ್ತಿಲ್ಲ ಪ್ರಶ್ನೆ ಎರಡು ಕೇಳಿದ್ದಾರೆ ಯಾವ ಎರಡು ನಿಲ್ದಾಣಗಳ ನಡುವೆ ರೈಲು ಹೆಚ್ಚಿನ ಜವದಲ್ಲಿ ಚಲಿಸಿತು ಅಂತಂದಾಗ ರಾಯಚೂರಿನಿಂದ ಮಂತ್ರಾಲಯದ ನಡುವೆ ಇಲ್ಲಿದ್ದ ರಾಯಚೂರು ಮತ್ತು ಮಂತ್ರಾಲಯದ ಒಂದು ಎರಡು ರೈಲು ನಿಲ್ದಾಣಗಳ ನಡುವೆ ರೈಲು ಹೆಚ್ಚಿನ ಜವದಲ್ಲಿ ಚಲಿಸಿತು ಪ್ರಶ್ನೆ ಮೂರು ಒಂದೇ ಜವದಲ್ಲಿ ಚಲಿಸುತ್ತಿದ್ರೆ ಅದು ಎಂಥ ಚಲನೆಯಾಗಿದೆ ಅಂದಾಗ ಒಂದೇ ಸ್ಥವನೆ ಅಂದರೆ ಒಂದೇ ಜವದಲ್ಲಿ ಒಂದೇ ಸ್ಪೀಡ್ನಲ್ಲಿ ಒಂದೇ ಜವದಲ್ಲಿ ಹೋಗ್ತಾ ಇದ್ರೆ ನಾವೇನು ಕೇಳ್ತೀವಿ ಏಕರೂಪ ಚಲನೆ ಅಂತ ಕರಿತೀವಿ ಪ್ರಶ್ನೆ ನಾಲ್ಕು ಪ್ರಯಾಣದ ಸರಾಸರಿ ಜವ ಏನೇನು ವಿವರಿಸುತ್ತದೆ ಶಿಕ್ಷರೊಂದಿಗೆ ಚರ್ಚಿಸು ಅಂತ ಹೇಳಿದರೆ ರೈಲು ಪ್ರಾರಂಭ ಸ್ಥಳದಿಂದ ಅಂತಿಮ ಸ್ಥಳದವರೆಗೆ ಇರುವ ಒಟ್ಟು ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಒಟ್ಟು ಕಾಲವನ್ನು ರೈಲಿನ ಸರಾಸರಿ ಜವವಾಗಿರುತ್ತದೆ ಈ ರೀತಿಯಾಗಿ ಬರೀಬೇಕು ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಮತ್ತೆ ಭೇಟಿಯಾಗೋಣ ಮುಂದಿನ ಉಳಿದವರಿಗೆ ಅಲ್ಲಿವರೆಗೆ ನಮಸ್ಕಾರಗಳು